ನಾವೇ ಸಂಘಟಕರಾಗಿರೋದ್ರಿಂದ ಸಮಯವನ್ನು ತೆಗೆದುಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಮುಂದೆ ಇನ್ನೂ ಒಂದು ಸಂವಾದ ಗೋಷ್ಠಿ ಇರೋದ್ರಿಂದ ನಾನು ನನ್ನ ಒಟ್ಟು ಟೋಟಲ್ ಅಭಿಪ್ರಾಯನ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ಗಣ್ಯರೇ ಬಂಧುಗಳೇ ನಮ್ಮ ಗುರುಗಳೆಲ್ಲರೂ ವೇದಿಕೆ ಮುಂದೆ ಕೂತಿದ್ದಾರೆ ಎಲ್ಲರಿಗೂ ಕೂಡ ನಮಸ್ಕರಿಸ್ತಾ ಇವತ್ತು ಡಾಕ್ಟರ್ ಮೂಡ್ನಾಕುಡು ಚಿನ್ನಸ್ವಾಮಿ ಸರ್ ಅವರ ಸಾಹಿತ್ಯವನ್ನು ಕುರಿತಂತೆ ಒಂದು ಇಡೀ ದಿನದ ಗೋಷ್ಠಿಯನ್ನು ಬಿ ವಿ ಎಸ್ ಮತ್ತು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕೃತಿಯಲ್ಲಿ ಈ ಗೋಷ್ಠಿಯಲ್ಲಿ ನನಗೆ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಎನ್ನುವಂಥ ಪ್ರಬಂಧದ ಮೇಲೆ ಮಾತಾಡಲಿಕ್ಕೆ ಅಂತೇಳಿ ತಮ್ಮ ಮುಂದೆ ನಿಂತಿದ್ದೇನೆ ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಬಂದಿರೋದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಪ್ರಾಸ್ತಾವಿಕ ಭಾಷಣವನ್ನು ಮಾಡ್ತಾ ಸಹೋದರ ಹೂವಿನ ಸಿದ್ದು ಆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯ ಒಂದು ಪರಿಚಯವನ್ನು ಮಾಡಿಕೊಟ್ರು ಅಂದರೆ ಅದು ಇಡೀ ಭಾರತ ಅಖಿಲ ಭಾರತ ಮಟ್ಟದಲ್ಲಿ ಎರಡನೆಯ ಒಂದು ಅತ್ಯುನ್ನತ ಪ್ರಶಸ್ತಿ ಅಂತ ಹೇಳಿದ್ರು ಅವರು ನೀವು ಈ ಕೃತಿಯ ಒಂದು ಲೇಖನಗಳನ್ನ ಓದುವಾಗ ನಿಮಗೆ ಅದು ಫೀಲ್ ಆಗುತ್ತೆ ಅಂದರೆ ಈ ಲೇಖನಗಳಿಗೆ ಇಷ್ಟು ದೊಡ್ಡ ಪ್ರಶಸ್ತಿಯನ್ನು ಪಡ್ಕೊಳ್ಳುವಂಥ ಅರ್ಹತೆ ಇದೆ ಅಂತೇಳಿ ಯಾರಿಗೆ ಆದರೂ ಕೂಡ ಫೀಲ್ ಆಗುತ್ತೆ ಅಷ್ಟು ಚೆಂದಾದಂತಹ ಒಂದು ಲೇಖನಗಳು ಈ ಕೃತಿಯಲ್ಲಿವೆ ಅಂತ ನಾನು ಮೊದಲಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಸುಮಾರು 105 ಲೇಖನಗಳು ಈ ಕೃತಿಯಲ್ಲಿದ್ದಾವೆ ಅದರಲ್ಲಿ ಮೊದಲಿಗೆ ಒಂದು 17-18 ಲೇಖನಗಳಲ್ಲಿ ಬೌದ್ಧ ತಾತ್ವಿಕತೆ ಬಗೆಗೆ ಸರ್ ಬರೆದಿದ್ದಾರೆ ಮೂಡ್ನಾಕುಡ್ ಸರ್ ಅವರು ನಾನು ವೈಯಕ್ತಿಕವಾಗಿ ಸುಮಾರು 20 ವರ್ಷಗಳಿಂದ ನಾವು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಥವಾ ಗೌತಮ ಬುದ್ಧರ ಜ್ಯೋತಿಬಾ ಫುಲೆಯವರ ಈ ಚಳವಳಿಯಲ್ಲಿ ನಾವು ಬೆಳೆದಂಥವರು ಓದ್ದಂಥವರು ನಾನು ಬುದ್ಧ ಮತ್ತು ಆತನ ಧಮ್ಮ ಕೃತಿಯನ್ನು ಆವಾಗೆಲ್ಲ ಓದ್ತಾ ಇದ್ದೆ ಬಟ್ ನಮಗೆ ಅದು ಅಷ್ಟು ಚೆನ್ನಾಗಿ ಅರ್ಥ ಆಗ್ತಾ ಇರಲಿಲ್ಲ ಯಾಕೆಂದರೆ ಅದಕ್ಕೆ ಒಂದು ಪ್ರಬುದ್ಧತೆ ಬೇಕಲ್ಲ ಅರ್ಥ ಆಗ್ತಾ ಇರಲಿಲ್ಲ ಆಮೇಲೆ ದಿಲ್ಲಿಗೆ ಹೋದಾಗ ಯು ಪಿ ಎಸ್ ಸಿ ಎಕ್ಸಾಮ್ ಪ್ರಿಪ್ರೇಷನ್ ಮಾಡುವ ಸಂದರ್ಭದಲ್ಲಿ ಮತ್ತೆ ಅಲ್ಲೇನೋ ಒಂದು ಸ್ವಲ್ಪ ಓದಲಿಕ್ಕೆ ಅವಕಾಶ ಸಿಕ್ತು ಆಗ ಒಂದು ಸ್ವಲ್ಪ ಚೆನ್ನಾಗಿ ಅರ್ಥ ಆಯಿತು ಅದು ಆ ವೇಳೆಗೆ ನಾವು ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಮಾಡುವಾಗ ಇಂಡಿಯನ್ ಹಿಸ್ಟ್ರಿ ಎಕಾನಮಿ ಪಾಲಿಟಿ ಜಿಯೋಗ್ರಫಿ ಕರೆಂಟ್ ಅಫೇರ್ಸು ವರ್ಲ್ಡ್ ಹಿಸ್ಟ್ರಿ ಎಲ್ಲ ಓದ್ಕೊಂಡಿದ್ದರಿಂದ ಸ್ವಲ್ಪ ಈ ಕೃತಿಯನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ಅಂತ ನನಗೆ ಅನ್ನಿಸ್ತು ಅಲ್ಲಿಂದ ಒಂದು ರೈಟ್ ಪಾತ್ ಒಂದು ಸರಿಯಾದಂಥ ಪಾತನ್ನು ನಮಗೆ ಕಂಡುಕೊಳ್ಳೋದಕ್ಕೆ ನನಗಂತೂ ವೈಯಕ್ತಿಕವಾಗಿ ಸಾಧ್ಯ ಆಯಿತು ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತ ಅಂದರೆ ಈ ಬೌದ್ಧ ಧರ್ಮದ ಒಂದು ವಿಶಿಷ್ಟತೆ ಏನಂತ ಅಂದರೆ ಅದು ಬುದ್ಧಿವಂತರಿಗೆ ಮಾತ್ರವೇ ಅರ್ಥ ಆಗುವಂತಹ ಒಂದು ವಿಷಯ ನಿಮಗೆ ಗೊತ್ತಿದೆ ಗೌತಮ ಬುದ್ಧರಿಗೆ ಜ್ಞಾನೋದಯ ಆದಾಗ ಅವರು ಯಾರಿಗೆ ಹೇಳೋದು ಅಂತ ಅವ್ರಿಗೆ ಗೊಂದಲ ಆಗ್ಬಿಡ್ತದೆ ನಾನು ಹೇಳೋದನ್ನು ಇವರು ಅರ್ಥ ಮಾಡ್ಕೊಳ್ಳೋಷ್ಟು ಅವ್ರಿಗೆ ತಿಳುವಳಿಕೆ ಇದೆಯಾ ಅಂತ ಯಾಕೆಂದರೆ ಅವರು ಎನ್ಲೈಟನ್ ಆದವರು ಇನ್ನುಳಿದವ್ರಿಗೆ ಆ ಅನುಭವನೇ ಆಗಿಲ್ಲ ಅನುಭವ ಆಗದೇ ಇರೋರಿಗೆ ಹೆಂಗೆ ಹೇಳೋಕ್ಕಾಗುತ್ತೆ ಅಂತ ಅವ್ರಿಗೆ ಗೌತಮ ಬುದ್ಧರಿಗೆ ಆಶ್ಚರ್ಯ ಆಗುತ್ತೆ ಆದರೆ ಅವ್ರು ಅಂದ್ಕೋತಾರೆ ಪರವಾಗಿಲ್ಲ ಈ ಹಾದಿಯಲ್ಲಿ ಸ್ವಲ್ಪ ಮುಂದೆ ಬಂದಿರ್ತಾರಲ್ಲ ಅವ್ರಿಗೆ ಹೇಳಿದ್ರೆ ಅರ್ಥ ಆಗ್ಬೋದು ಅಂತ ಅವರ 5 ಜನ ಸಹಪಾಠಿಗಳನ್ನ ಹುಡ್ಕೊಂಡು ಹೋಗ್ತಾರೆ ಅದು ನಿಮಗೆ ಗೊತ್ತು ಸಾರನಾಥದಲ್ಲಿ 5 ಜನ ಸಿಕ್ಕಿದ್ರು ಅವ್ರಿಗೆ ಬುದ್ಧರು ಉಪದೇಶವನ್ನು ಮಾಡಿದ್ರು ಅಲ್ಲಿಂದ ಭಾರತದಲ್ಲಿ ಧಮ್ಮಚಕ್ರ ಉರುಳೋದಕ್ಕೆ ಪ್ರಾರಂಭ ಆಯಿತು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತ ಅಂದರೆ ಬೌದ್ಧ ಧರ್ಮದ ಬಗ್ಗೆ ಬರೆಯುವುದು ಅಷ್ಟು ಸುಲಭದ ವಿಚಾರ ಅಲ್ಲ ಅದಕ್ಕೆ ತುಂಬ ಕ್ಲಾರಿಟಿ ಬೇಕಾಗುತ್ತೆ ಸಬ್ಜೆಕ್ಟ್ ಕ್ಲಾರಿಟಿ ನಿಮಗೆ ಅರ್ಥ ಆಗಿದ್ದರೆ ಮಾತ್ರ ಅದನ್ನು ಅರ್ಥ ಮಾಡ್ಸೋಕ್ಕೆ ಸಾಧ್ಯ ಆಗುತ್ತಿಲ್ಲ ಅಂದರೆ ಆಗಲ್ಲ ಬಟ್ ನೀವು ಈ ಕೃತಿಯನ್ನು ಓದಿದ್ರೆ ನನಗಂತೂ ನಾನು ತುಂಬ ಮನಸಾರೆ ಆನಂದ ಪಟ್ಟಿದ್ದೀನಿ ಸರ್ ಹೃದಯಪೂರ್ವಕವಾಗಿ ಹೇಳ್ತೀನಿ ನಿಮ್ಗೆ ಎಷ್ಟು ಸ್ಪಷ್ಟತೆ ಇದೆ ಆ ವಿಷಯದ ಬಗ್ಗೆ ಅಂತ ನನಗಂತೂ ಅರ್ಥ ಆಯಿತು ಯಾಕೆಂದ್ರೆ ನಾನು ಅದೇ ಹಾದಿಯಲ್ಲಿರೋದ್ರಿಂದ ನಿಮ್ಮ ಹಿಂದೆ ಇದ್ದೀನಿ ಖಂಡಿತವಲ್ಲ ನಿಮ್ಮಷ್ಟು ಅಷ್ಟು ಹೈಟ್ ಮತ್ತು ಎತ್ತರಕ್ಕೆ ತಲುಪಕ್ಕಾಗಿದ್ದಿಲ್ಲ ಆದರೆ ಆ ಹಾದಿಯಲ್ಲಿರೋದ್ರಿಂದ ನನಗೆ ಆ ಒಂದು ದರ್ಶನ ಆಯಿತು ನಿಮ್ಮ ಬರವಣಿಗೆಯಲ್ಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ಈ ಬೌದ್ಧ ಧರ್ಮದ ಬಗ್ಗೆ ಮಾತಾಡುವಾಗ ಬೇರೆ ಬೇರೆ ತುಂಬ ಜನರು ಮಾತಾಡಿದ್ದಾರೆ ಆದರೆ ಮೂಡ್ನಾಕುಡು ಸರ್ ಕವಿಯಾಗಿ ಮಾತಾಡೋದಿದೆಯಲ್ಲ ಅದಕ್ಕೆ ಆ ಬುದ್ಧರ ವಿಚಾರಗಳಿಗೆ ಒಂದು ಹೊಸ ಒಂದು ಹೊಳಪು ಬಂದಿದೆ ಆಮೇಲೆ ಒಂದು ಹೊಸ ಒಂದು ಕಾವ್ಯರೂಪ ಬಂದಿದೆ ಆಮೇಲೆ ನಾವು ಸಾಹಿತ್ಯದಲ್ಲಿ ಈ ಧ್ವನಿ ತತ್ವ ಅಂತ ಓದ್ತೀವಿ ನಿಮ್ಗೆ ಇಲ್ಲಿ ಸಾಹಿತ್ಯದ ವಿದ್ಯಾರ್ಥಿಗಳು ಗೊತ್ತಾಗುತ್ತೆ ಧ್ವನಿ ತತ್ವ ಅಂದರೆ ಏನು ಅಂತ ಧ್ವನಿ ಆನಂದವರ್ಧನ್ ಧ್ವನಿ ಸಿದ್ಧಾಂತ ಓದ್ತೀವಲ್ಲ ಅಂದರೆ ಒಂದು ಸಾಹಿತ್ಯದ ಆಳದಲ್ಲಿರುವಂಥ ಅರ್ಥ
ಈಗ ಮಹಾಕವಿಗಳ ವಾಣಿಯಲ್ಲಿ ವಾಚ್ಯಾರ್ಥಕ್ಕಿಂತ ಬೇರೆಯಾಗಿ ಅರಿವಿಗೆ ಬರುವ ಅರ್ಥವೊಂದು ಇದ್ದೇ ಇರುತ್ತದೆ ಅಂತಾನೆ ಆನಂದವರ್ಧನ್ ಪ್ರತಿಯಮಾನತೆ ಅನ್ನೋ ಶಬ್ದದಲ್ಲಿ ಕರೀತಾನವನು. ಆದರೆ ನಾನು ಏನಕ್ಕೆ ಹೊರಟು ಹೇಳಿದೆಂದರೆ ಆ ಸರ್ಗೆ ಮೂಡ್ನಾಕುಡು ಸರ್ಗೆ ಬುದ್ಧರ ಕಥೆಗಳಲ್ಲಿ ಅಥವಾ ಬುದ್ಧನ ವಿಚಾರಗಳಲ್ಲಿ ಆ ಆಳದಲ್ಲಿರುವಂಥ ದನಿಯನ್ನು ಗುರುತಿಸೋದಕ್ಕೆ ಅವರಿಗೆ ಸಾಧ್ಯ ಆಗಿದೆ. ಹಂಗಾಗಿ ಅವಕ್ಕೆ ಭಾಳ ವ್ಯಾಲ್ಯೂ ಇದೆ. ಆ ಥರ ಫೀಲ್ ಆಗುತ್ತೆ ಆ ಸಾಹಿತ್ಯವನ್ನು ಆ ಲೇಖನಗಳನ್ನ ಓದುವಾಗ ಆ ಥರದ ಫೀಲ್ ಆಗುತ್ತೆ. ಆಮೇಲೆ ಧ್ಯಾನ ಎಂದರೇನು ಅಂತ ಒಂದು ಆರ್ಟಿಕಲ್ನ ಬರೆದಿದ್ದಾರೆ. ಆಮೇಲೆ ಬುದ್ಧನ ರುಜುಲೋಕ ಅಂತ ಅವನ್ನ ಹೇಳೋದಷ್ಟು ಸುಲಭ ಅಲ್ಲ, ಬರೆಯೋದಷ್ಟು ಸುಲಭ ಅಲ್ಲ, ನಿಜವಲ್ಲೂ ಅದ್ಭುತವಾಗಿ ಬರೆದಿದ್ದಾರೆ. ಅದು ಯಾತಕ್ಕೆ ಸಾಧ್ಯ ಆಯಿತು ಅಂದರೆ ಅವರು ಅಷ್ಟು ಆಳಕ್ಕೆ ಕೇಳಿದಿರೋದ್ರಿಂದ ಸಾಧ್ಯ ಆಯಿತು ಅಂತ ನನಗಂತೂ ಅನಿಸುತ್ತೆ. ಮತ್ತು ಅವ್ರಿಗೆ ಸ್ಪಷ್ಟತೆ ಇದೆ, ವಿಷಯ ಸ್ಪಷ್ಟತೆ. ನಾನು ನಿನ್ನೆ ಕಾರಲ್ಲಿ ಬರುವಾಗಲೂ ಅವ್ರ ಜೊತೆ ಮಾತಾಡ್ಕೊಂಡು ಬಂದೆ. ನೀವು ಗೌತಮ ಬುದ್ಧರ ಭಾಳ ವಿಶೇಷವಾದಂಥ ಥಿಯರಿಗಳನ್ನೆಲ್ಲವನ್ನ ಇಷ್ಟು ಚೆನ್ನಾಗಿ ಬರೆಯೋದಾದರೆ ಅದೊಂದು ದೊಡ್ಡ ಕೊಡುಗೆ ಆಗುತ್ತೆ ಸರ್ ಕನ್ನಡ ಲೋಕಕ್ಕೆ. ಆ ಕೆಲಸನ ಮಾಡೋದು ತುಂಬ ಒಳ್ಳೆಯದು ಅಂತ ನಾನು ರಿಕ್ವೆಸ್ಟ್ ಮಾಡಿದೆ. ಭಾಳ ಖುಷಿಯಾಯಿತು. ಮತ್ತು ಅವ್ರು ನಾನು ಬರೆದಿದ್ದೀನಿ, ಈಗ ಆಲ್ರೆಡಿ ಬರೆದಿದ್ದೀನಿ, ಪಬ್ಲಿಷ್ ಮಾಡೋದಷ್ಟೇ ಬಾಕಿ ಇದೆ ಅಂತ ಹೇಳಿದ್ರು. ಅದು ಸಂವಾದದಲ್ಲಿ ಪ್ರಕಟ ಆಗಿದೆ ಅಂತ. ಖಂಡಿತ ಭಾಳ ಒಳ್ಳೆ ಕೊಡುಗೆ ಆಗುತ್ತೆ ಸರ್ ಅದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾವು ಎದೆಗೆ ಬಿದ್ದ ಅಕ್ಷರ ಪುಸ್ತಕ ಓದುವಾಗ ನಮಗೆ ಆ ಥರದ ಒಂದು ಧ್ವನಿ ಸೂಕ್ಷ್ಮತೆ ಕಾಣಿಸುತ್ತೆ. ಅಂದರೆ ಒಂದು ಥರದ ವೆಯ್ಟ್ ಇದೆ, ಏನೋ ಆ ಬರದ ಒಳಗಲ್ಲಿ ಏನೋ ಆಳದಲ್ಲಿ ಅರ್ಥ ಇದೆ ಅಂತ. ಈ ಸರ್ ಅವರ ಈ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಕೃತಿ ಕೂಡ ಅಷ್ಟೇ ಥರದ ಒಂದು ವೆಯ್ಟನ್ನು, ತೂಕವನ್ನು ಹೊಂದಿರುವಂಥ ಬರಹ ಅಂತ ನಾನು ಒಬ್ಬ ಓದುಗನಾಗಿ ಮತ್ತು ಸಾಹಿತ್ಯದ ವಿದ್ಯಾರ್ಥಿ ಮೇಷ್ಟರಾಗಿ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ, ಸರ್ ಅದನ್ನು ಬರೆದಿದ್ದಾರೆ, ಬ್ರಹ್ಮವಿಹಾರ ಅನ್ನೋ ಚಾಪ್ಟರ್ಲ್ಲಿ ಬರೆದಿದ್ದಾರೆ. ನನಗೂ ಇದು ಸುಮಾರು ಸರ್ ಅನಿಸಿ ನಾನು ಒಂದು 7-8 ವರ್ಷದಿಂದನೇ ಇದ್ರ ಮೇಲೆ ಸ್ಪೀಚ್ ಮಾಡಿದ್ದೆ ಸರ್. ಅದೇನೆಂದರೆ ಈಗ ಬುದ್ಧರ ವಿಚಾರಗಳನ್ನ ಹೇಳುವಾಗ ದುಃಖದಿಂದ ಶುರು ಮಾಡ್ತಾರೆ. ದುಃಖ ತುಂಬಿದೆ ಅಂತ, ದುಃಖ ಇದೆ, ಅದಕ್ಕೆ ಕಾರಣ ಇದೆ, ಮತ್ತು ಅದಕ್ಕೆ ಪರಿಹಾರ ಹೇಳ್ತಾನೆ ಬುದ್ಧ ಅಂತ ಹಿಂಗೆ ಶುರು ಮಾಡ್ತಾರೆ. ಬಟ್ ನನಗೆ ಅನಿಸಿದ ಯಾಕೆ ದುಃಖದಿಂದ ಯಾಕೆ ಶುರು ಮಾಡಬೇಕು ಅಂತ, ಇದನ್ನು ಇಟ್ಟುಕೊಂಡು ಬೇಕಾದಷ್ಟಿನ ಲೇವಡಿ ಮಾಡೋದಿದೆ. ಬುದ್ಧ ಶೂನ್ಯವಾದೇನು ಹೇಳ್ತಾನೆ, ಅವನಿಗೇನು ಅಲ್ಲೇನು ಜೀವನದ ರಸ ಇಲ್ಲ, ಗಂಧ ಇಲ್ಲ, ಅವನು ಹೇಳ್ದಂಗೆ ಇರೋಕ್ಕಾಗುತ್ತಾ ಅಂತೇಳಿ ಕೆಲವು ಲೇವಡಿ ಮಾಡೋದನ್ನು ನಾನು ಹೇಳಿದ್ದೀನಿ ಅಂತ ಕೇಳಿದ್ದೀನಿ, ವಾಸ್ತವಾಗಿ ಕೇಳಿದ್ದೀನಿ. ಹಾಗಾಗಿ ಸಂತೋಷದಿಂದ ಶುರು ಮಾಡೋಕ್ಕಾಗಲ್ವ, ಬುದ್ಧಿಸಮ್ನ ಹೇಳೋಕ್ಕೆ ವ್ಯಾಖ್ಯಾನ ಮಾಡೋಕ್ಕಾಗಲ್ವ ಅಂತ. ಅಂದರೆ ಬುದ್ಧ ಧಮ್ಮ ಮಾನವ ಬದುಕನ್ನು ಎಷ್ಟು ಸಂತೋಷಗೊಳಿಸ್ಲಿಕ್ಕೆ ಹೇಗೆ ಕೆಲಸ ಮಾಡ್ತು ಅಂತ, ಮನುಷ್ಯರ ಬದುಕನ್ನು ಎಷ್ಟು ಹ್ಯಾಪಿನೆಸ್ ಮಾಡಲಿಕ್ಕೆ, ಅದನ್ನು ಹೆಚ್ಚು ರಿಚ್ ಮಾಡಲಿಕ್ಕೆ, ಹೆಚ್ಚು ಒಂದು ರೀತಿ ಸುಖಮಯ ಅಥವಾ ಶಾಂತಿಯುತವಾದ ಮಾಡಲಿಕ್ಕೆ ಎಷ್ಟು ಎಫರ್ಟ್ ಆಗ್ತು, ಯಾವ ಥರ ಎಫರ್ಟ್ ಆಗ್ತು ಅಂತ ಅಲ್ಲಿಂದ ಶುರು ಮಾಡೋಕ್ಕಾಗಲ್ವಾ ಹೇಳಲಿಕ್ಕೆ. ಬುದ್ಧಿಸಮ್ನ ಅಲ್ಲಿಂದ ಶುರು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಹೊಸ ಜನ್ರೇಷನಲ್ಲಿ ಅಟ್ರ್ಯಾಕ್ಟ್ ಮಾಡ್ಬೋದೇನೋ ಅಂತ ನಾನು ಸುಮಾರು ಸರಿ ಮಾತಾಡ್ತಾ ಇದ್ವಿ ವೇದಿಕೆಗಳಲ್ಲೆಲ್ಲ. ಬಟ್ ಆ ವಿಚಾರದ ಮೇಲೂ ಒಂದು ಆರ್ಟಿಕಲ್ ಇದೆ, ಬುದ್ಧ ತಮ್ಮ ಬರೀ ದುಃಖನೇ ಹೇಳುತ್ತಾ ಸಂತೋಷ ಹೇಳಲ್ವ ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ಆರ್ಟಿಕಲ್ನ ಸರ್ರು ಬರೆದಿದ್ದಾರೆ. ಮತ್ತು ಈ ಆತ್ಮ ಇದೆಯೇ ಇಲ್ಲವೇ ಅನ್ನೋದ್ರ ಬಗ್ಗೆ ಗೌತಮ ಬುದ್ಧರು ಇಲ್ಲ ಅಂತಲೇ ಮೆಜಾರಿಟಿ ಅವರು ಮಾತಾಡಿರ್ತಕ್ಕಂಥದ್ದು. ಅದನ್ನು ಮಿಲಿಂದಪ್ಪನದಲ್ಲಿ ನಾಗಸೇನನ ಒಂದು ವಿಚಾರವನ್ನು ಇಟ್ಟುಕೊಂಡು ಸರ್ ಒಂದು ಅನಾತ್ಮವಾದ ಅನ್ನುವಂಥ ಒಂದು ಲೇಖನವನ್ನು ಬರೆದಿದ್ದಾರೆ. ಎಂತಹ ಸರಳ ಜನರಿಗೂ ಅರ್ಥ ಆಗುವಂಥ ಒಂದು ಲೇಖನ, ಆತ್ಮ ಇದೆಯೋ ಇಲ್ಲವೋ ಅಂತ ನೀವು ಯಾರು ಬೇಕಾದರೂ ಓದ್ಬೋದು. ನಾನಂತೂ ಇನ್ಮೇಲೆ ನೀವು ಹೆಂಗೆ ನಮ್ಮ ಪ್ರಭುಶಂಕರವರು ಎಲ್ಲ ಕಡೆ ಆ ಪದ್ಯ ಓದ್ತಾ ಇದ್ರು ಅಂತ ಹೇಳಿದ್ರಲ್ಲ ಸರ್, ನಾನು ಇನ್ಮೇಲೆ ಎಲ್ಲ ಕಡೆಯೂ ಈ ಪುಸ್ತಕವನ್ನು ಮತ್ತು ಬುದ್ಧರನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಮೂಡ್ನಾಕುಡು ಸರ್ ಅವರ ಲೇಖನಗಳನ್ನ ಓದಿ ಅಂತ ನಾನು ಖಂಡಿತ ಎಲ್ಲ ಕಡೆ ಪ್ರಮೋಟ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಅದು ಜವಾಬ್ದಾರಿ, ನಮ್ಮ ಜವಾಬ್ದಾರಿ ಅಂತ ನನಗಂತೂ ಅನ್ನಿಸ್ತು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಬ್ಬಾಣದ ಬಗ್ಗೆ ಕೂಡ ಭಾಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಯಾವುದು ನಿಬ್ಬಾಣ, ಏನೇನು ನಿಬ್ಬಾಣ ಅಂತ ಕರಿಬೇಕು ಅನ್ನೋದ್ರ ಬಗ್ಗೆ ತುಂಬ ಸ್ಪಷ್ಟವಾಗಿ ಬರೆದಿದ್ದಾರೆ. ಮತ್ತು ನಾವು ಎಷ್ಟೋ ಸರಿ ವೇದಿಕೆ ಮೇಲೆ ಅವ್ರ ಮನೆಯಲ್ಲಿ ಮಾತಾಡುವಾಗ ಈ ಆಸೆಯೇ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳಿದ್ರ ಅಂತ ಹೇಳಿದ ಅಂತ ಒಂದು ವಾಕ್ಯ ನಾವೆಲ್ಲ ಓದಿದ್ದೀವಲ್ಲ. ಅಲ್ಲಿ ಆಸೆ ಅಂದರೆ ಏನು ಅನ್ನೋ ಪದದ ಮೇಲೆ ಎಷ್ಟೋ ಸರಿ ಚರ್ಚೆ ಮಾಡ್ತಾಯಿದ್ವಿ ನಾವು ಮತ್ತು ಸರ್ ಕೂಡ ಚರ್ಚೆ ಮಾಡ್ತೇವೆ ಆಸೆ ಅಂದರೆ ಏನು. ಬಟ್ ಸಾಮಾನ್ಯ ಜನರಿಗೆ ಏನನ್ಸುತ್ತೆ, ಆಸೆಯೇ ದುಃಖಕ್ಕೆ ಮೂಲ ಅಂದಾಗ ಆಸೆ ಅಂತ ಅಂದರೆ ನೀವು ಅವನು ಕೆಂಪು ಬಟ್ಟೆ ಹಾಕೊಂಡಿರೋದಕ್ಕೂ ಸನ್ಯಾಸಿ ಆಗಿರೋದಕ್ಕೂ ಬುದ್ಧ ಇವ್ರು ಹೆಂಗೆ ಅರ್ಥ ಮಾಡ್ಕೋತಾರೆ ಅಂದರೆ
ಯಾವುದೇ ಥರದ ಆಸೆ ಇಟ್ಕೋಬೇಡಿ, ಎಲ್ಲರೂ ಸನ್ಯಾಸಿಗಳಾಗಿ ಅಂತ ಮೆಸೇಜ್ ಕೊಡೋ ಥರ ಇದೆ ವಾಸ್ತವವಾಗಿ. ಆ ದೃಷ್ಟಿ ಇಟ್ಕೊಂಡು ಭಾಳಷ್ಟು ಜನ ಅದನ್ನು ತಪ್ಪು ತಪ್ಪಾಗಿ ವ್ಯಾಖ್ಯಾನ ಮಾಡೋದುಂಟು. ಇವ ಬುದ್ಧಿಸಮ್ ಮೇಸ್ಟ್ರಿಗಳನ್ನೇ ಕೆಟ್ಟದಾಗಿ ಹೇಳ್ಕೊಡೋದುಂಟು, ನಾನು ಅದನ್ನು ಕೇಳಿದ್ದೀನಿ ಬೇರೆ ಬೇರೆ ಕಡೆ ಎಲ್ಲ. ಬಟ್ ಅದನ್ನು ನಾವು ಸರಿ ಎಷ್ಟೋ ಸರಿ ಮಾತಾಡ್ತಾ ಇದಕ್ಕೊಂದು ಹೊಸ ಪದ ಕಾಯ್ನ್ ಮಾಡಬೇಕು ಅಂತ ನಾವು ಎಷ್ಟೋ ಸರಿ ಮಾತಾಡ್ಕೊಂಡ್ವಿ, ಇದಕ್ಕೊಂದು ಹೊಸ ಪದ ಕಾಯ್ನ್ ಮಾಡಬೇಕು ಅಂತ. ದಯವಿಟ್ಟು ನೀವೇ ಮಾಡಿ ಸರ್, ನನಗನ್ಸುತ್ತೆ ನೀವೇ ರೈಟ್ ಪರ್ಸನ್ ಅಂತ ಅನಿಸುತ್ತೆ. ಅದಕ್ಕೆ ಏನಾದರೂ ಒಂದು ಹೊಸ ಪದನ ಕ್ಯಾಚಿ ಆದದನ್ನ ಎಲ್ಲರಿಗೂ ಅರ್ಥ ಆಗುವಂಥ ಪದನ ಕೊಡಲೇಬೇಕು ಅನಿಸುತ್ತೆ. ಇಲ್ಲಾಂದರೆ ತುಂಬ ಜನ ತಪ್ಪು ತಪ್ಪಾಗಿ ವ್ಯಾಖ್ಯಾನ ಮಾಡ್ಕೊಳ್ಳೋದುಂಟು ಅಂತ. ಈಗ ನಾವೆಲ್ಲ ಹೆಂಗೆ ಅರ್ಥ ಮಾಡ್ಕೊಂಡಿದ್ದೀವಿ ಅಂತಂದರೆ, ಈಗ ನಾವು ಯಾರೂ ಸಹಿತ ಸ್ವತಂತ್ರರಲ್ಲ, ಇಂಡಿಪೆಂಡೆಂಟ್ ಅಲ್ಲ. ಈಗ ಹೊರಗಿನ ಯಾವುದೇ ಎನರ್ಜಿಗೆ ನಮ್ಮ ಮನಸ್ಸು ಏರ್ಪೇರಾಗುತ್ತೆ, ಸಾಮಾನ್ಯವಾಗಿ ಏರ್ಪೇರೆ. ಹೊಗಳ್ದಾಗಲೂ ಏರ್ಪೇರಾಗುತ್ತೆ, ತೆಗಳ್ದಾಗಲೂ ಏರ್ಪೇರಾಗುತ್ತೆ. ಒಂದು ಚಳಿ, ಒಂದು ಗಾಳಿ, ಒಂದು ಬಿಸಿಲು ಅಥವಾ ಒಂದು ಅಪ್ರಿಷಿಯೇಷನ್, ಎಲ್ಲಕ್ಕೂ ಸಹಿತವಾಗಿ ಏರ್ಪೇರಾಗ್ತಾ ಹೋಗುತ್ತೆ. ಸೊ ಅಷ್ಟು ಅಸ್ವಾತಂತ್ರ್ಯವ್ರು ನಾವು, ಅಂದರೆ ನಮ್ಮ ಮೇಲೆ ನಮಗೆ ನಿಯಂತ್ರಣ ಇಲ್ಲದೇ ಇರತಕ್ಕಂಥವ್ರನ್ನು. ಸೊ ಏನಾದರೂ ಒಂದು ಎನರ್ಜಿ ನಮ್ಮೊಳಗಡೆ ಪ್ರವೇಶಿಸಿದಾಗ ನಮ್ಮಲ್ಲಾಗುವಂಥ ಏರಿಳಿತ ಇದೆಯಲ್ಲ, ಜಸ್ಟ್ ಅದನ್ನು ಸಹಜವಾಗಿ ಆಸೆ, ಅದನ್ನು ಆಸೆ ಅಂತ. ಸೊ ಅದ್ರ ಮೇಲೆ ನಾವು ತೋರಿಸುವಂಥ ಪ್ರತಿಕ್ರಿಯೆ ಅದು ನಿಮ್ಮನ್ನು ಸಂತೋಷಕ್ಕೂ ದುಡ್ಬೋದು, ದುಃಖಕ್ಕೂ ದುಡ್ಬೋದು ಅಂತ ನಾನು ವೈಯಕ್ತಿಕವಾಗಿ ನಾನು ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗ ಬಸವಣ್ಣನೂ ಹೇಳ್ತಾನಲ್ಲ, ಈಗ ಬಸವಣ್ಣ ಈ ಕಾಲಲ್ಲಿ ಕಟ್ಟಿದ ಗುಂಡು, ಬೆರಳ ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಯದು ಗುಂಡು ಮುಳುಗಲಿಯದು ಬೆಂಡು, ಇಂತಪ್ಪ ಸಂಸಾರ ಶರದಿಯ ದಾಂಟಿಸಿ ಕಾಲಾಂತಕನೇ ಕಾಯೋ ಕೂಡಲ ಸಂಗಯ್ಯ ಅಂತ ಬಸವಣ್ಣ ಹೇಳ್ತಾರೆ. ಅಲ್ಲಿ ಸಂಸಾರ ಅಂದರೆ ಏನು ಅಂತ ಕ್ವಶನ್ ಬರ್ತದೆ. ಅವನು ಆರ್ಥಿಕ ಮಂತ್ರಿಯಾಗಿ ಇಬ್ಬರ ಹೆಂಡತಿರ ಗಂಡನಾಗಿ ಬಸವಣ್ಣ ಮಾತು ಹೇಳ್ತಾ ಇದ್ದಾನೆ ಅಂದರೆ ಅಲ್ಲಿಗೆ ಸಂಸಾರ ಅಂದಾಗ ಆ ಸೇಮ್ ಬುದ್ಧನ ಆಸೆಯನ್ನು ಲೆಕ್ಕಕ್ಕೆ ಬರ್ತದೆ ಅದು. ಹೀಗಾಗಿ ಒಂದು ಹೊಸ ಪದವನ್ನು ಕೊಡಬೇಕು ಅಂತ ಅನಿಸುತ್ತೆ ಸರ್, ಅದಕ್ಕೆ ನೀವು ಪ್ರಯತ್ನ ಮಾಡಿದ್ರೆ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಹೆಚ್ಚು ನಾನು ಮಾತಾಡಲಿಕ್ಕೆ ಹೋಗಲ್ಲ, ಯಾಕಂದರೆ ಸಮಯ ಇಲ್ಲದೆ ಇರೋದ್ರಿಂದ ಈಗ ಆಲ್ರೆಡಿ 4 ಗಂಟೆ ಹತ್ತತ್ರ ಆಯಿತು. ಇದ್ರ ಮೇಲೆ ನಾವು ಒಂದು ಪುಸ್ತಕವನ್ನು ತರಬೇಕು ಅಂತ ಅಂದ್ಕೊಂಡಿದ್ದೀವಿ ಇಲ್ಲ ಆಗಿರುವಂಥ ಗೋಷ್ಠಿಗಳ ಮೇಲೆ, ಅಲ್ಲಿ ನಾನು ಆ ಪ್ರಬಂಧವನ್ನು ಡೀಟೇಲಾಗಿ ನಾನು ಬರೀಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಪುಸ್ತಕದಲ್ಲಿ ಸರ್ ಆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಇಶ್ಯೂಸ್ ಏನು ಬಂತು ಸೊಸೈಟಿಯಲ್ಲಿ, ಅದಕ್ಕೆಲ್ಲ ರಿಯಾಕ್ಟ್ ಮಾಡಿ ಆರ್ಟಿಕಲ್ನ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಮತ್ತೆ ಬಂತು ಅಂಬೇಡ್ಕರ್ ಜಯಂತಿ ಅನ್ನೋವಂಥ ಒಂದು ಲೇಖನ ಇದೆ, ಸಖತ್ತಾಗಿದೆ ಅದು. ಆಮೇಲೆ ಆ ಮೀಸಲಾತಿ ಅನ್ನೋದನ್ನು ತುಂಬ ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಾರೆ. ಆಮೇಲೆ ಸರದು ಒಂದು ಮುಖ್ಯವಾದ ನಿಲುವೇನಂತಂದರೆ, ಗಾಂಧಿಯವರಲ್ಲಿ ಒಳ್ಳೆಯದಿದ್ದಾಗ ಅದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ಆಮೇಲೆ ಅವರು ದಲಿತರಿಗೆ ವಂಚನೆ ಮಾಡಿದ್ದನ್ನು ಮುಕ್ತವಾಗಿ ಹೇಳಿದ್ದಾರೆ. ಅವರು ಪೂನಾ ಒಪ್ಪಂದದ ಸಂದರ್ಭದಲ್ಲಿ ಏನೆಲ್ಲ ಅನ್ಯಾಯ ಆಯಿತು ಅದನ್ನು ಕರೆಕ್ಟಾಗಿ ತುಂಬ ಚೆನ್ನಾಗಿ ಜಡ್ಜ್ ಮಾಡಿದ್ದಾರೆ. ಆಮೇಲೆ ಭಾಳಷ್ಟು ವಿಷಯಗಳ ಮೇಲೆ ಬರೆದಿದ್ದಾರೆ, ಅದನ್ನೆಲ್ಲ ಹೇಳಲಿಕ್ಕೆ ಸಮಯ ಇಲ್ಲ. ಮತ್ತು ಒಂದೇ ಒಂದು ಅಂದರೆ ಸರ್ ನನಗೆ ಒಂದು ಕಕ್ಕಬಿಕ್ಕಿಯಾದ ವಿಷಯ ಏನಂದರೆ, ಕೆಲವು ಸರಿ ವಿಸ್ತರಿಸೋಕ್ಕೆ ಅವಕಾಶ ಇತ್ತು, ಆದರೆ ನಿಮಗೆ ಆ ಶಬ್ದಗಳ ಮಿತಿಯ ಕಾರಣಕ್ಕಾಗಿ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದೀರಾ. ಅದರಲ್ಲಿ ಏನನ್ಸುತ್ತೆ, ಒಂದೊಂದು ಸರಿ ನೀವು ಅಂಥ ಟೈಮಲ್ಲಿ ಇನ್ನು ಸ್ವಲ್ಪ ಎಕ್ಸ್ಪ್ಲನೇಷನ್ ಇನ್ನೂ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಅನಿಸುತ್ತೆ. ಇಷ್ಟನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಒಂದು ಭಿಕ್ಷುಕನ ಒಂದು ಕತೆ ಅಂತೂ ತುಂಬ ಚೆನ್ನಾಗಿದೆ. ನಾವು ಇವತ್ತು ಈ ಗ್ಲೋಬಲೈಸೇಷನಲ್ಲಿ ಎಷ್ಟು ಚೆನ್ನಾಗಿ ಅಳವಡಿಸ್ಕೊಳ್ಬೇಕಾದಂಥ ಕತೆ ಅಂತ ಅನಿಸುತ್ತೆ. ಮತ್ತೆ ವಿಸ್ತರಿಸಕ್ಕೆ ಹೋಗಲ್ಲ, 4 ಗಂಟೆ ಆಗಿದೆ. ನಾನೇ ಬಾಯಿ ಚಪ್ಪಲಿಗೆ ಬಿದ್ದು ಮತ್ತೆ ಸಮಯನ ವ್ಯರ್ಥ ಮಾಡೋದು ಬೇಡ. ಲೇಖನ ಕೊಡೋದ್ರ ಮೂಲಕ ನಾನು ನನ್ನೆಲ್ಲ ಅಭಿಪ್ರಾಯಗಳನ್ನ ಬರಿತೀನಿ ಅಂತ ಹೇಳೋದ್ರ ಮೂಲಕ ಒಟ್ಟಾರೆ ಸರ್ ಅವರ ಬುಡ್ನಾಕೂಡವರ ಬಹುತ್ವದ ಭಾರತ ಮತ್ತು ಬೌದ್ಧ ತಾತ್ವಿಕತೆ ಅಂತಕ್ಕಂಥದ್ದು ಒಂದು ಶ್ರೇಷ್ಠ ಕೃತಿ. ನಿಮಗೆ ಓದುವಾಗ ಫೀಲ್ ಆಗುತ್ತೆ ಇಲ್ಲಿನ ಬರಹಕ್ಕೆ ಎಷ್ಟು ಒಂದು ತೂಕ ಇದೆ, ಎಷ್ಟು ಶಕ್ತಿ ಇದೆ ಅಂತ ಅರ್ಥ ಆಗುತ್ತೆ. ಸರ್ ಒಂದು KSRTC ಅಧಿಕಾರಿಯಾಗಿ ಅದು ಹೆಂಗೆ ಬಿಡು ಮಾಡಿಕೊಂಡ್ರು, ಅದು ಹೆಂಗೆ ಇದೆ ಅಷ್ಟೆಲ್ಲ 40-50 ಕೃತಿಗಳನ್ನ ಬರೆದ್ರು, ನಿಜವಾಗ್ಲೂ ಪವಾಡ, ನಿಜವಾಗ್ಲೂ ಆಶ್ಚರ್ಯ ಅನಿಸುತ್ತೆ. ನಮಗೇನೆ ಇವಾಗ ಬೆಳಗ್ಗೆ ಸಂಜೆ ಪಾಠ ಮಾಡ್ತಾ ಒಂದು ಲೇಖನೂ ಬರೆಯೋಕ್ಕೂ ಆಗದೇ ಇರುವಂಥ ಸ್ಥಿತಿ ನಾವೇ ತಲುಪಿದ್ದೀವಿ ಇವಾಗ. ಅಂಥದ್ರಲ್ಲಿ ಹೆಂಗೆ ಬರೆದ್ರು ನಿಜಕ್ಕೂ ಪವಾಡ ಅಂತ ಅನಿಸುತ್ತೆ. ಬಹುತ್ವ ಅನ್ನುವಂಥ ಒಂದು ವಿಷಯದಲ್ಲಿ ದೇವನೂರು ಮಹಾದೇವರ ಸರ್ ಜೊತೆ ಮಾತಾಡ್ತಾ ಇರುವಾಗ ಮೊನ್ನೆ ಒಂದೆರಡು ತಿಂಗಳಿಂದೆ ಅವರು ಒಂದು ಕ್ವಶನ್ ಕೇಳಿದ್ರು ನಮಗೆ ಏನಂತಂದರೆ, ಶಿವಕುಮಾರ್ ನೀವು ಒಂದು ಊಹೆ ಮಾಡ್ಕೊಳ್ಳಿ, ಕಾಡಲ್ಲಿ ಎಲ್ಲ ಒಂದೇ ಜಾತಿ ಮರ ಇದ್ದಿದ್ರೆ ಏನಾಯ್ತಿತ್ತು ಹೇಳಿ ನೋಡೋಣ ಅಂತಂದ್ರು.
ಕಾಡಲ್ಲಿ ಎಲ್ಲ ಒಂದೇ ಜಾತಿ ಮರ ಇದ್ದಿದ್ರೆ ಏನಾಗ್ತಾ ಇತ್ತು ಅಂತ. ಅಂದರೆ ಕಾಡು ಉಳಿತಾ ಇರಲಿಲ್ಲ, ಉಳಿತಾನೇ ಇರಲಿಲ್ಲ. ಈಗ ಮೊನ್ನೆ ಒಂದು 6 ತಿಂಗಳಿಂದ HSR ಲೇಔಟ್, ಬೆಂಗಳೂರು HSR ಲೇಔಟಲ್ಲಿ ಒಂದು ಇಶ್ಯೂ ಆಗಿತ್ತು. ಇಡೀ ಲೇಔಟ್ಗೆ ಫುಲ್ಲು ಹಂಗೆ ಮರ ನೆಟ್ಬಿಟ್ಟಿದ್ದಾರೆ, ಇಡೀ ಲೇಔಟ್ಗೆ ಬರೀ ಹಂಗೆ ಮರ ನೆಟ್ಟಿದ್ದಾರೆ. ಈಗ ಯಾವುದೋ ಕೀಟಗಳು ಬಂದುಬಿಟ್ಟಿದ್ದಾವಂತೆ, ಇಡೀ ಏರಿಯಾ ತೊಂದರೆಗೊಳಗಾಗ್ಬಿಟ್ಟಿದೆ. ಈಗ ಆ ಕೀಟಗಳನ್ನ ಕೊಲ್ಲುವಂಥ ಇನ್ನೊಂದು ಕೀಟಕ್ಕೆ ಬೇರೆ ಮರ ಬೇಕಾಗಿತ್ತಲ್ಲಿ, ಆ ಮರ ಇಲ್ಲ ಅಲ್ಲಿ, ಬರೀ ಒಂದೇ ಜಾತಿ ಮರ ಹಾಕ್ಬಿಟ್ಟು ಆ ಥರ ಸಮಸ್ಯೆ ಆಗಿದೆ ಅಂತ ಮೊನ್ನೆ ಒಂದು 6 ತಿಂಗಳಿಂದೆ ಒಂದು ಆರ್ಟಿಕಲ್ ಓದಿದ್ದೆ ನಾನು. ಸರ್ ಆ ಥರ ಕ್ವಶನ್ ಕೇಳಿದರು, ಇಡೀ ಕಾಡಲ್ಲೆಲ್ಲ ಒಂದೇ ಜಾತಿ ಮರ ಇದ್ದರೆ ಏನಾಗುತ್ತೆ ಇಮ್ಯಾಜಿನ್ ಮಾಡಿ. ಹಾಗಾಗಿ ಹಂಗಾಗಲ್ಲ, ಎಲ್ಲ ಜಾತಿ ಮರಗಳು ಇದ್ರೇ ಕಾಡಾಗೋದು. ಮತ್ತು ಅದೊಂದು ಈ ಬುದ್ಧರ ಪ್ರತೀತ್ಯ ಸಮೋತ್ಪಾದ ಥಿಯರಿ ಇದೆ, ಒಂದು ಅದ್ಭುತವಾದ ಲೇಖನ. ಈ ಹೆಂಗೆ ಹಂಗೆ ಒಂದಕ್ಕೊಂದಕ್ಕೆಲ್ಲ ಕೋ ಎಕ್ಸಿಸ್ಟೆನ್ಸಲ್ಲಿ ಒಂದಕ್ಕೊಂದಕ್ಕೆ ಸಹಕಾರಿಯಾಗಿ ಬದುಕಬೇಕಾದಂಥ ಒಂದು ಅನಿವಾರ್ಯತೆ ಇದೆ ಅಂತ ಹೇಳಿದರು. ಆ ಫೀಲಿಂಗ್ ನಿಮಗೆ ಈ ಕೃತಿಯನ್ನು ಓದಿದಾಗ ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಆ ಟೈಟಲ್ಲು ಮತ್ತು ಆ ಪುಸ್ತಕ ಪಬ್ಲಿಷ್ ಮಾಡಿರೋ ರೀತಿ ಭಾಳ ಎಲ್ಲ ಕೂಡ ಕ್ಲಾಸ್ ಒನ್ ಆಗಿದೆ ಅಂತ ಹೇಳ್ತಾ, ಇದನ್ನು ಹೆಚ್ಚು ಜನರು ನಾವೆಲ್ಲರೂ ಓದೋಣ, ಆ ಮೂಲಕ ಗೌತಮ ಬುದ್ಧರನ್ನು ಮತ್ತು ನಿಜವಾದ ಭಾರತವನ್ನು ಅರ್ಥ ಮಾಡಿಕೊಳ್ಳೋಣ. ಇಂಥ ಒಂದು ಶ್ರೇಷ್ಠ ಕೃತಿನ ಬರೆದಂಥ ಸರ್ಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ನಿಮ್ಮ ಇಂಥ ಒಂದು ಕೊಡುಗೆಗೆ ಮುಂದಿನ ಸಮಾಜ ಎಂದೆಂದೂ ಆಭಾರಿಯಾಗಿರುತ್ತೆ ಮತ್ತು ನಿಮ್ಮ ಹೆಸರು ಚಿರಸ್ಥಾಯಿ ಆಗಿರ್ತದೆ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಎಲ್ಲರಿಗೂ ಕೂಡ. ಒಂದೇ ಒಂದು ಅನೌನ್ಸ್ಮೆಂಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಭಾರತೀಯ ಬೌದ್ಧ ಮಹಾಸಭಾದವರು ರಾಜ್ಯ ಮಟ್ಟದ ಬೌದ್ಧ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದಾರೆ. ಈ 26ನೇ ತಾರೀಕು ಭಾನುವಾರ ದಿವಸ ಕಾರ್ಯಕ್ರಮ ಇದೆ, ಲಲಿತ್ ಮಹಲ್ ಪ್ಯಾಲೇಸ್ ಗ್ರೌಂಡಲ್ಲಿ ಕಾರ್ಯಕ್ರಮ ಇದೆ. ಭಾಳ ದೊಡ್ಡ ಕಾರ್ಯಕ್ರಮ, ಮೊಟ್ಟ ಮೊದಲ ಬಾರಿಗೆ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗ್ತಾ ಇದೆ. ಅಲ್ಲಿಗೆ ಯಶವಂತರಾವ್ ಅಂಬೇಡ್ಕರ್ ಅವರು ಮಹಾರಾಷ್ಟ್ರದಿಂದ ಬರ್ತಾ ಇದ್ದಾರೆ, ತಾವೆಲ್ಲರೂ ಭಾಗವಹಿಸಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.